ॐ त्रयम्बकं यजामहे सुगन्धिं पुष्टिवर्धनं उर्वारुकमिव बन्धनात् मृत्योर्मुक्षीयमामृतात्। ಸಾಮಾನ್ಯವಾಗಿ ಹೆಣ್ಮಕ್ಳು ವೇದ ಕಲಿಬಾರ್ದು ಅಥವಾ ವೇದ ಕಲಿಸೋದಿಲ್ಲ ಅಂತ ಕೆಲವು ಮನೆಗಳಲ್ಲಿ ಅಭ್ಯಾಸ ಇದೆ. ನಾವು ಕೇಳುವ ಎಲ್ಲ ಪ್ರಶ್ನೆಗಳಿಗೆ, ನಚಿಕೇತನ ಹಾಗೆ ನಮ್ಮ ತಲೆಗೆ ಬರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ಇದ್ರೆ ಅದು ವೇದದಲ್ಲಿ ಸಿಗುತ್ತೆ. ಅಗಾಧವಾದ ಜ್ಞಾನ ಭಂಡಾರ ಅಲ್ವಾ ಅದು. ಹಂಗಾಗಿ ನಾನು ಬಹಳ ಹಠ ಹಿಡಿದು ಕಲಿತೆ. ಅವ್ರು ರುದ್ರ ಎಲ್ಲ ಹೆಣ್ಮಕ್ಳೆಲ್ಲ ಹೇಳ್ಬಾರ್ದು ಅಂದರು, ಯಾಕೆ ಹೇಳ್ಬಾರ್ದು ಅಂತ ನಾನು ಕೇಳ್ತಾ ಇದ್ದೆ. ಯಾಕೆಂದ್ರೆ ವೇದಗಳ ರಚನೆಯಲ್ಲಿ ಋಷಿಗಳ ಪಾತ್ರ ಎಷ್ಟಿದೆಯೋ ಋಷಿಕೆಯರದ್ದು ಅಷ್ಟೇ ಇದೆ. ಬಹಳ ಕೆಲವೇ ಕೆಲವು ಜನರಿಗೆ ಗೊತ್ತು. ಅಂತಹ ಒಂದು ಜ್ಞಾನ ಭಂಡಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಸತ್ವ ಸಂಸ್ಥೆಯವರು. 21ನೇ ತಾರೀಕು ಮಾರ್ಚ್ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸಂಜೆ 6ವರೆಗೆ ವೇದ ಪಠನದೊಂದಿಗೆ ಸಂಗೀತವು ಸಮ್ಮಿಳಿತವಾಗಿ ನಿಮ್ಮ ಕಿವಿಗಳಿಗೆ ತಲುಪಲಿದೆ. ವೇದ ಅನ್ನುವಂಥದ್ದು ಶ್ರುತಿ ಮೂಲಕ ಮತ್ತು ಸ್ಮೃತಿ ಮೂಲಕ ಶ್ರವಣ ಮನನದ ಮೂಲಕನೇ ಸಾವಿರಾರು ವರ್ಷಗಳು ನಮ್ಮವರೆಗೂ ಬಂತಿರೋದು. ಬರೆದಿಟ್ಕೊಳ್ಳೋ ಅಭ್ಯಾಸವೇ ಇಲ್ಲ. ಇದು ನನಗನ್ಸುತ್ತೆ ನಮ್ಮ ಪರಂಪರೆಯ ಹಿರಿಮೆ. ಹೆಚ್ಚು ಹೆಚ್ಚು ಕೇಳಿದಷ್ಟು ಅದರ ಬಗ್ಗೆ ನಮ್ಮ ಒಲವು ಮೂಡುತ್ತೆ ಮತ್ತು ನಮ್ಮಲ್ಲಿ ಪ್ರಶ್ನೆಗಳು ಮೂಡುತ್ತೆ. ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರ ಎಲ್ಲರಲ್ಲಿ ಒಂದು ರೀತಿಯ ಹೊಸ ರೀತಿಯ ಜಾಗೃತಿ ಮತ್ತು ಆಸಕ್ತಿ ವೇದಗಳಲ್ಲಿ ಮೂಡಲಿ ಅನ್ನೋದು ನನ್ನ ಆಶಯ. ಖಂಡಿತ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.